ಮೈ ಡಿಯರ್ ಸ್ಟೂಡೆಂಟ್ಸ್, ಆಕ್ಟಿವ್ ವಾಯ್ಸ್ ಪ್ಯಾಸಿವ್ಸ್ ಅನ್ನೋದು ನಮ್ಮ ಇಂಗ್ಲಿಷ್ ಗ್ರಾಮರ್ದ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನಾವು ಕರಿತೀವಿ. ಈ ಟಾಪಿಕ್ ಮೇಲೆ ನಮ್ಮ SSLC ಎಕ್ಸಾಮ್ ಆಗಿರ್ಬೋದು, PUC ಎಕ್ಸಾಮ್ ಆಗಿರ್ಬೋದು, ಅಥವಾ CET TET ಎಕ್ಸಾಮ್ ಆಗಿರ್ಬೋದು. ಸೊ ಈ ಟಾಪಿಕ್ ಮೇಲೆ 1 ಮಾರ್ಕ್ಸ್ ಖಂಡಿತವಾಗ್ಲು ಇದ್ದೇ ಇರುತ್ತೆ. ಸೊ ಅದಕ್ಕಾಗಿ ಬಹಳಷ್ಟು ವಿದ್ಯಾರ್ಥಿಗಳು ಇದರ ಆನ್ಸರ್ ಫೈಂಡ್ ಔಟ್ ಮಾಡೋದ್ರಲ್ಲಿ ಫೇಲ್ ಆಗ್ತಾರೆ. ಸೊ ಇದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಹಳಷ್ಟು ಇದ್ದಾವೆ. ಆದರೆ ನಾನು ಈ ವಿಡಿಯೋದಲ್ಲಿ ನೀವು ಆಪ್ಷನ್ಸ್ ಇಲ್ಲದೆ ಆರಾಮಾಗಿ ವೆರಿ ಯಾವುದು ರೂಲ್ಸ್ ಬೇಕಾಗಿಲ್ಲ, ರೆಗ್ಯುಲೇಷನ್ ಬೇಕಾಗಿಲ್ಲ, ಈಸಿ ಆದ ವೇದಲ್ಲಿ ನೀವು ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು ಅಂತ ಒಂದು ಮೆಥಡ್ ಅನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಿದ್ದೇನೆ. ಅದಕ್ಕಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಎಸ್ ಮಾರ್ಕ್ 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಅದಕ್ಕಾಗಿ ನಾನು ಎಕ್ಸಾಂಪಲ್ ತೆಗೆದುಕೊಂಡಿದ್ದೀನಿ, ಟೈಟಲ್ ಕೊಡ್ತೀನಿ, ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್. ಓಕೆ, ಸೊ 100% ಇಫ್ ಯು ಸೀ ದಿಸ್ ವಿಡಿಯೋ, ಓಕೆ, ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದ್ರೆ ಯು ವಿಲ್ ಗೆಟ್ 1 ಮಾರ್ಕ್ಸ್. ಓಕೆ, ಸೊ ಇದಕ್ಕಾಗಿ ನಾನು ಏನ್ ಮಾಡ್ತಿದ್ದೀನಿ, ಎಕ್ಸಾಂಪಲ್ ಆಗಿ ನಮ್ಮ 2021 ಮಾಡೆಲ್ ಕ್ವಶನ್ ಪೇಪರ್, ಓಕೆ, ನಮ್ಮ ಕೇಸ್ ಇರೋದು ಕರ್ನಾಟಕ ಪರೀಕ್ಷಾ ಮಂಡಳಿ ಬಿಟ್ಟಂತ. ಸೊ ಆ ಮಾಡೆಲ್ ಕ್ವಶನ್ ಪೇಪರ್ ದ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬೇಸ್ಡ್ ಇರ್ತದ್ದು. ಸೊ ಅದರ ಒಂದು ಕ್ವಶನ್ ಅನ್ನು ನಾನು ಇಲ್ಲಿ ತಿಳ್ಕೊಂಡಿದ್ದೀನಿ. ಅಲ್ಲಿ ಕೊಟ್ಟಂತ ಕ್ವಶನ್ ನಂಬರ್ 44th ಆಗಿತ್ತು. ನಮ್ದಲ್ಲಿ ಇಟ್ಕೊಂಡು ಬಹಳಷ್ಟು ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಅಟೆಂಪ್ಟ್ ಮಾಡಿದ್ರು ಅನ್ಕೋತಿದ್ರೆ, ಇವೇನು ಹೈಸ್ಕೂಲ್ ಕ್ವಶನ್ಸ್ ಬಹಳಷ್ಟು ಅನ್ಕೋತಿದ್ರು. ಎಷ್ಟೋ ಹೈಸ್ಕೂಲ್ ನಮ್ಮ SSLC ಅಲ್ಲಿ ಇರುವಂತಹ ಎಕ್ಸಾಂಪಲ್ಸ್ ಗಳು ನಮ್ಮ CET TET ದಲ್ಲಿ ಕೇಳಿದ್ದಾರೆ. ಅದಕ್ಕಾಗಿ ಸೊ ಇವನ್ನ ಕೇರ್ಲೆಸ್ ಮಾಡಬೇಡ್ರಿ. ಸೊ ಈ ಕಡೆ SSLC ಗಾಯ್ತು, PUC ಗಾಯ್ತು, ಎಲ್ರಿಗೂ ಅನುಕೂಲ ಆಗುತ್ತೆ. ಸೊ ಅದಕ್ಕಾಗಿ ಈ ಎಕ್ಸಾಂಪಲ್ ತೆಗೆದುಕೊಂಡಿದ್ದೀನಿ. ಅವ್ರು ಕೊಟ್ಟಿದ್ರು ದ ಚಿಲ್ಡ್ರನ್ ವರ್ ಪ್ಲಕಿಂಗ್ ಫ್ಲವರ್ಸ್ ಅಂತ ಕೊಟ್ಟಿದ್ರು. ಸೊ ಕೊಟ್ಟು ಅದಕ್ಕೆ ಕೆಳಗಡೆ ಕೊಟ್ಟಿದ್ರು ದ ಪ್ಯಾಸಿವ್ ಫಾರ್ಮ್ ಆಫ್ ದಿ ಅಬೌವ್ ಸೆಂಟೆನ್ಸ್ ಈಸ್ ಅಂತ ಕೇಳಿದ್ರು. ಸೊ ಕೊಟ್ಟಂತ ಮೇಲೆ ಕೊಟ್ಟಂತ ವಾಕ್ಯದ ಪ್ಯಾಸಿವ್ ಫಾರ್ಮ್ ಅನ್ನ ಫೈಂಡ್ ಔಟ್ ಮಾಡ್ರಿ. ದೇ ಹ್ಯಾವ್ ಗಿವನ್ ಆಪ್ಷನ್ಸ್, ಇಯರ್ 4 ಆಪ್ಷನ್ಸ್ ದೇ ಹ್ಯಾವ್ ಗಿವನ್. ಸೊ ಈ ರೀತಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಬಹಳಷ್ಟು ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೋದು. ಆದ್ರೆ ನಾನು ಹೇಳ್ತೀನಿ, ಕೊಟ್ಟಂತ ಸ್ಟೇಟ್ಮೆಂಟ್ ನೋಡ್ರಿ, ಅರ್ಥ ಮಾಡ್ಕೊಡ್ರಿ, ಬಟ್ ನೀವು ಡೈರೆಕ್ಟ್ ಇದರಲ್ಲಿ ನೋಡ್ಲಿಕ್ಕೆ ಹೋಗ್ಬೇಡ, ಆಪ್ಷನ್ಸ್ ನೋಡ್ಲಿಕ್ಕೆ ಹೋಗ್ಬೇಡ್ರಿ, ಅದು ವೇಸ್ಟ್. ಓಕೆ, ಈ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ಸ್ ಅಲ್ಲಿ ಈ ಮೆಥಡೇ ಅಪ್ಲೈ ಆಗಲ್ಲ. ಸೊ ಅದನ್ಬಿಟ್ಟು ಇದು ಕರೆಕ್ಟ್ ಇದು ಕರೆಕ್ಟ್ ಅಂತ ನೋಡ್ಕೋದು ಕುತ್ಕೋಬೇಡ್ರಿ. ಸೊ ಅದಕ್ಕಾಗಿ ನಾನು ಇಲ್ಲಿ ಮೆಥಡ್ ಹೇಳ್ಕೊಡ್ತಿದ್ದೀನಿ, ಬಹಳಷ್ಟು ಈಸಿ ಆದ ಮೆಥಡ್ ಹೇಳ್ಕೊಡ್ತಿದ್ದೀನಿ. ನೋಡ್ರಿ, ಇಲ್ಲಿ ತನ್ನ ಸ್ಟೇಟ್ಮೆಂಟ್ ಇದೆ. ಓಕೆ, ದ ಚಿಲ್ಡ್ರನ್ ವರ್ ಪ್ಲಕಿಂಗ್ ಫ್ಲವರ್ಸ್ ಅನ್ನೋದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದೇ ಹಂತದಲ್ಲಿ ಇಟ್ಕೊಡಿ, ಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲಿ ಯಾವುದೇ ಇರಲಿ, ಆ ಕೊಟ್ಟಂತ ಸೆಂಟೆನ್ಸ್ ದಲ್ಲಿ ಒಂದು ಸಬ್ಜೆಕ್ಟ್ ಅಂತ ಇರುತ್ತೆ. ಓಕೆ, ಇನ್ನೊಂದು ಆಬ್ಜೆಕ್ಟ್ ಅಂತ ಇರುತ್ತೆ. ಓಕೆ, ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ವೆರಿ ಇಂಪಾರ್ಟೆಂಟ್ ಆಕ್ಟಿವೇಸ್ ಮತ್ತು ಪ್ಯಾಸಿವ್ಸ್ ಮಾಡ್ತದಲ್ಲಿ. ಸೊ ಅದನ್ನು ಫೈಂಡ್ ಔಟ್ ಮಾಡಿ. ನಮ್ಮ SSLC ದಲ್ಲಿ ಬಹಳಷ್ಟು ಈಸಿ ಆದ ವ್ಯಾಖ್ಯಾನ ಕೊಡ್ತಾರೆ, ಲೆಂದಿ ಸೆಂಟೆನ್ಸ್ ಕೊಡಲ್ಲ, ಆಲ್ಮೋಸ್ಟ್ ಒಂದು ಇಷ್ಟೇ ಶಾರ್ಟ್ ಸೆಂಟೆನ್ಸೇ ಕೊಡ್ತಾರೆ. ಓಕೆ, ಕೊಟ್ಟ ನಂತರ ಇದನ್ನೇ ನೀವು ಲಾಂಗ್ ಸೆಂಟೆನ್ಸ್ ಕೊಟ್ಟರು ಅಪ್ಲೈ ಮಾಡಿ ಇದೇ ಮೆಥಡ್ ಅನ್ನ. ಸೊ ಅದರಲ್ಲಿ ಯು ಹ್ಯಾವ್ ಟು ಫೈಂಡ್ ಸಬ್ಜೆಕ್ಟ್ ಆ್ಯಂಡ್ ಯು ಹ್ಯಾವ್ ಟು ಫೈಂಡ್ ದ ಆಬ್ಜೆಕ್ಟ್. ಯಾವ ಸಬ್ಜೆಕ್ಟ್ ಯಾವ್ದು ಆಬ್ಜೆಕ್ಟ್ ಏನ್ ಸರ್, ಅದಕ್ಕೇನು ರೂಲ್ಸ್ ರೆಗ್ಯುಲೇಷನ್, ಅದು ಬೇಕಾಗಿ ಅವೆಲ್ಲ ತಿಳ್ಕೊಬೇಡ್ರಿ, ಅವೆಲ್ಲ ಮತ್ತೆ ಇವಾಗ ಟೈಮ್ ಬಹಳ ಶಾರ್ಟ್ ಇದೆಲ್ಲ. ಅದಕ್ಕೆ ನಾನು ಹೇಳ್ತಿದ್ರಿ, ಸಬ್ಜೆಕ್ಟ್ ಯಾವಾಗಲೂ ಫಸ್ಟಿಗೆ ಬರುತ್ತೆ, ಅಬ್ಜೆಕ್ಟ್ ಎತ್ತೂ ಲಾಸ್ಟಿಗೆ ಬರುತ್ತೆ, ಆಕ್ಟಿವೇಸ್ ಪ್ಯಾಸಿವ್ಸ್ ನೆನಪಲ್ಲಿ ಇಟ್ಕೊಳ್ರಿ. ಸಬ್ಜೆಕ್ಟ್ ಯಾವಾಗಲೂ ಫಸ್ಟಿಗೆ ಬರುತ್ತೆ. ಸೊ ನಾವು ಯಾವ್ದ್ರ ಬಗ್ಗೆ ಮಾತನಾಡ್ತಿದ್ರೆ ಅದು ಸಬ್ಜೆಕ್ಟ್ ಆಗುತ್ತೆ ಆಕ್ಚುಲಿ. ಸೊ ಇದು ಅಬ್ಜೆಕ್ಟ್ ಯಾವಾಗಲೂ ಲಾಸ್ಟಿಗೆ ಬರುತ್ತೆ. ಓಕೆ, ಇಲ್ಲಿ ಮಕ್ಕಳು ಫ್ಲವರ್ಸ್ ಅನ್ನ ಪ್ಲಕ್ಕಿಂಗ್ ಮಾಡ್ತಾ ಇದ್ದಾರೆ ಅಂತ ಅನ್ನೋದು ಒಂದು ವಾಕ್ಯ ಕೊಟ್ಟಿದ್ದರು. ಓಕೆ, ದ ಚಿಲ್ಡ್ರನ್ ವರ್ ಪ್ಲಕ್ಕಿಂಗ್ ಫ್ಲವರ್ಸ್, ಮಕ್ಕಳು ಫ್ಲವರ್ಸ್ ಅನ್ನ ಪ್ಲಕ್ಕಿಂಗ್ ಮಾಡ್ತಾ ಇದ್ರು. ಓಕೆ, ಇಲ್ಲಿ ದ ಚಿಲ್ಡ್ರನ್ ಅನ್ನೋ ಸಬ್ಜೆಕ್ಟ್ ಆಯ್ತು, ಇದು ಅಬ್ಜೆಕ್ಟ್ ಆಯ್ತು, ಏನೇ ಇರಲಿ, ಬಟ್ ಇದೊಂದು ಇದೊಂದು ಫೈಂಡ್ ಔಟ್ ಮಾಡ್ಕೊಂಡ್ರಿ. ಓಕೆ, ಫಸ್ಟ್ ಫೈಂಡ್ ಔಟ್ ಮಾಡಿದ್ರಿ. ಫೈಂಡ್ ಔಟ್ ಮಾಡಿದ ನಂತರ ನೀವೇನ್ ಮಾಡಬೇಕು, ಚೇಂಜ್ ಮಾಡ್ಬೇಕು, ಇದು ಈ ಕಡೆ ಬರಬೇಕು, ಇದು ಈ ಕಡೆ ಬರಬೇಕು, ನೆಮ್ಮದಲ್ಲಿ ಇಟ್ಕೊಳ್ರಿ. ಓಕೆ, ಸೊ ಸಬ್ಜೆಕ್ಟ್ ಆಗಿ ಅಬ್ಜೆಕ್ಟ್ ಬರಬೇಕು, ಅಬ್ಜೆಕ್ಟ್ ಆಗಿ ಸಬ್ಜೆಕ್ಟ್ ಬರಬೇಕು ಪ್ಯಾಸಿವ್ ಫಾರ್ಮ್ದಲ್ಲಿ. ಅವೇನು ರೂಲ್ಸ್ ಅದು ಅದು ತಲೆ ಕೆಡಿಸ್ಕೋಬೇಡಿ, ನಾನು ಮುಂಚೆನೆ ಹೇಳ್ತಿದ್ದೇನೆ, ರೂಲ್ಸ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಇದನ್ನು ಅಪ್ಲೈ ಮಾಡೋಣ ಅಷ್ಟೇ. ನೋಡ್ರಿ, ನಾನು ಹೇಳಿದೆ ಸಬ್ಜೆಕ್ಟ್ ಈ ಕಡೆ, ಅಬ್ಜೆಕ್ಟ್ ಫೈಂಡ್ ಔಟ್ ಮಾಡ್ತೇವೆ. ಸೊ ಈ ಫ್ಲವರ್ಸ್ ಅನ್ನೋದು ಇಲ್ಲಿ ಬರಬೇಕ್ರಿ, ದ ಚಿಲ್ಡ್ರನ್ ಅನ್ನೋದು ಇಲ್ಲಿ ಬರಬೇಕು. ಓಕೆ, ಹಾಗಾದ್ರೆ ಫ್ಲವರ್ಸ್ ಅನ್ನೋದು ಇಲ್ಲ ಅಂದ್ರೆ ಎಲ್ಲ ಕಡೆ ನೋಡ್ರಿ, ಆಪ್ಷನ್ಸ್ ಅಲ್ಲಿ ಇವಾಗ ಆಪ್ಷನ್ಸ್ ನೋಡ್ರಿ, ಸ್ಟಾರ್ಟಿಂಗ್ ನೋಡ್ಲಿಕ್ಕೆ ಹೋಗ್ಬೇಡ. ನೋಡಿ, ಎಲ್ಲ ಕಡೆ ಫ್ಲವರ್ಸ್ 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 ಇದೆ. ಮತ್ತೆ ಈ ಕಡೆ ಬನ್ನಿ, ದ ಚಿಲ್ಡ್ರನ್ ದ ಚಿಲ್ಡ್ರನ್ ದ ಚಿಲ್ಡ್ರನ್ ದ ಚಿಲ್ಡ್ರನ್, ಅರೆ ಎಲ್ಲ ಕಡೆನೂ ಸರಿಯಾಗಿದೆ, ಒನ್ ಸ್ಟೆಪ್ ಕ್ಲಿಯರ್ ಆಯ್ತು. ಸೊ ಇಲ್ಲಿ ನಮಗೆ ಆನ್ಸರ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗಲಿಲ್ಲ ಫಸ್ಟ್ ಸ್ಟೆಪ್ದಲ್ಲಿ. ಓಕೆ, ಎಲ್ಲ ಕಡೆನೂ ಈಕ್ವಲ್ ಆಗಿ ಕೊಟ್ಟಿದ್ದಾರೆ, ಈ ಕಡೆನೂ ಸಬ್ಜೆಕ್ಟ್ ಆಬ್ಜೆಕ್ಟ್ ಚೇಂಜ್ ಕರೆಕ್ಟ್ ಆಗಿ ಮಾಡಿದ್ದಾರೆ ಎಲ್ಲ ಆಪ್ಷನ್ಸ್ ಅಲ್ಲಿ. ಓಕೆ, ಇದಾದ ನಂತರ ಸರ್ ಎಲ್ಲ ಕಡೆ ಆಯ್ತು, ಇನ್ನೇನ್ ಮಾಡ್ಬೇಕು ಸರ್ ಅಂತಂದ್ರೆ, ಇನ್ನೇನ್ ಮಾಡ್ಬೇಕಂತಂದ್ರೆ ಸೆಕೆಂಡ್ ಸ್ಟೆಪ್ಗೆ ಹೋಗೋಣ. ಸೆಕೆಂಡ್ ಸ್ಟೆಪ್ ಅಂದ್ರೆ ಈ ಸಬ್ಜೆಕ್ಟ್ ಆದ ನಂತರ ಕೊಟ್ಟಂತ ಹೆಲ್ಪಿಂಗ್ ಹೋಪ್ ಕಡೆ ಗಮನ ಕೊಡ್ರಿ. ಯಾವ ಹೆಲ್ಪಿಂಗ್ ಹೋಪ್ ಕೊಟ್ಟಿದ್ದಾರೆ ಅದನ್ನ ನೋಡ್ರಿ. ಓಕೆ, ಸರ್ ಇಲ್ಲಿ ವರ್ ಕೊಟ್ಟಿದ್ದಾರೆ. ಓಕೆ, ಹೆಲ್ಪಿಂಗ್ ಹೋಪ್ ಕೊಟ್ಟೇ ಕೊಟ್ಟಿರ್ತಾರೆ. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಬರಲ್ಲ ಆಕ್ಚುಲ್, ಆದಷ್ಟು ಇಲ್ಲಿ ಹೆಲ್ಪಿಂಗ್ ಕೊಟ್ಟಿದಾರಲ್ಲ. ಓಕೆ, ಹೆಲ್ಪಿಂಗ್ ಹೋಪ್ ಕೊಟ್ಟ ನಂತರ ಒನ್ ಅಂತಲ್ಲಿ ಇಟ್ಕೊಡ್ರಿ. ಈ ಹೆಲ್ಪಿಂಗ್ ಹೋಪ್ ಯಾವ ಟೆನ್ಸ್ ಫಾರ್ಮ್ದು ಕೊಟ್ಟಿರ್ತಾರೆ ನೋಡಿ, ಅದೇ ಟೆನ್ಸ್ ಫಾರ್ಮ್ದು ಇಲ್ಲಿರ್ಬೇಕಾ, ನಮ್ದಲ್ಲಿ ಇಟ್ಕೊಡ್ರಿ. ಸ್ವಲ್ಪ
ಇದು ಆದ್ರೂ ಸೊ ಪಾಸ್ ಮಾಡಿ ನೋಡ್ರಿ, ಆರಾಮಾಗಿ ನೋಡ್ರಿ. ನಾನು ಹೇಳ್ತಾ ಇದ್ದೀನಿ, ಸೊ ಇಲ್ಲಿ ಕೊಟ್ಟಂತ ಹೆಲ್ಪಿಂಗ್ ಒಬ್ಬ ಕಡೆ ನೆಕ್ಸ್ಟ್ ಸ್ಟೆಪ್ ನಾನು ಹೇಳ್ತಾ ಇದ್ದೀನಿ. ಇದು ಸಬ್ಜೆಕ್ಟ್ ಆಬ್ಜೆಕ್ಟ್ ನಮ್ಗೆ ಆನ್ಸರ್ ಸಿಗ್ಲಿಲ್ಲ. ಸೆಕೆಂಡ್ ಸ್ಟೆಪ್ಗೆ ಬಂದಿದ್ದೀವಿ, ಕೊಟ್ಟಂತ ಹೆಲ್ಪಿಂಗ್ ಒಬ್ಬ ಯಾವ ಟೆನ್ಸ್ದಲ್ಲಿದೆ ನೋಡ್ರಿ, ಅದೇ ಟೆನ್ಸ್ದಲ್ಲೇ ಇಲ್ಲಿ ಇರಬೇಕು. ಓಕೆ, ಸೊ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ವರ್ ಕೊಟ್ಟಿದ್ದಾರಲ್ಲ, ವರ್ ಕೊಟ್ಟಿದ್ದಾರಂದ್ರೆ ವಾಸಲ್ಲಿ ಇರಬೇಕು ಒಂದು, ವರ್ ಇರಬೇಕು ಒಂದು ಇಲ್ಲಿ ಆಪ್ಷನ್ಸ್ ಅಲ್ಲಿ ಪ್ಯಾಸಿವ್ ಫಾರ್ಮ್ ದೇ ನಂತ ಇಟ್ಕೊಳ್ಳಿ. ಇಲ್ಲ ಸರ್, ಈಸ್ ಕೊಟ್ಟಿದ್ದಾರೆ ಅಂದ್ರೆ ಯಾಮ್ ಈಸ್ ಆರ್ ಇವೇ ಟೆನ್ಸ್ ಫಾರ್ಮ್ ಅಂತ ಇರ್ಬೇಕು ಇಲ್ಲಿ. ಇಲ್ಲಿ ಈಸ್ ಕೊಟ್ಟಿದ್ರೆ ಯಾಮ್ ಈಸ್ ಅದೇ ಇರ್ಬೇಕು, ಅಲ್ಲಿ ಅದೇ ಟೆನ್ಸ್ ಇರ್ಬೇಕು. ಇಲ್ಲ ಸರ್, ಹ್ಯಾವ್ ಕೊಟ್ಟಿದ್ದಾರೆ ಅಂದ್ರೆ ಹ್ಯಾವ್ ಅಥವಾ ಹ್ಯಾಸೇ ಇರ್ಬೇಕು ಇಲ್ಲಿ. ಇಲ್ಲ ಸರ್, ಹ್ಯಾಡ್ ಕೊಟ್ಟಿದ್ದಾರೆ ಅಂದ್ರೆ ಹ್ಯಾಡೇ ಇರ್ಬೇಕು ಇಲ್ಲಿ. ನಿಮ್ದಲ್ಲಿ ಇಟ್ಕೊಟ್ಟಿರೋ ಹೇಗ್ ಗಾಟ್? ಇನ್ನೊಂದ್ಸಲ ಹೇಳ್ತೀನಿ, ನಾನು ಫಸ್ಟ್ ಸ್ಟೆಪ್ ಹೇಳಿದೆ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಅನ್ನ ಅದರಲ್ಲೂ ಬದಲು ಮಾಡ್ದೇವಿ, ಪ್ಲೇಸಸ್ ಚೇಂಜ್ ಮಾಡ್ದೇವಿ. ಸೊ ಅವಾಗ ಎಲ್ಲ ಕಡೆ ಸೇಮ್ ಇದೆ. ಅವಾಗ ನಾವು ಸೆಕೆಂಡ್ ಸ್ಟೆಪ್ಗೆ ಬಂದೇವಿ, ಕೊಟ್ಟಂತ ಸೆಂಟೆನ್ಸ್ದಲ್ಲಿ ಹೆಲ್ಪಿಂಗ್ ಹೋಗ್ ಕಡೆ ನಮ್ಮ ಗಮನ ಹೋಯಿತು. ಸೊ ಅಲ್ಲಿ ಅದೇ ಟೆನ್ಸ್ದ ಹೆಲ್ಪಿಂಗ್ ಹೋಪ್ಸ್ಗಳು ಇಲ್ಲಿ ಬರಬೇಕಂತ ನಾನು ಹೇಳ್ತಾ ಇದ್ದೀನಿ. ಸೊ ಆ ರೂಲ್ಸ್ ಅದು ಬಿಟ್ಬಿಡ್ರಿ. ಸೊ ಅದು ಇಲ್ಲಿ ನೋಡ್ತೇವಿ. ಸೊ ಅದಕ್ಕಾಗಿ ನಾನು ಹೇಳಿದೆ ಅದೇ ಟೆನ್ಸ್ ಅಂದ್ರೆ ವಾಜ್ ಬಂದ್ರೆ ಓರ್, ವಾಜ್ ಇರ್ಬೇಕು ಒಂದು, ಓರ್ ಇರ್ಬೇಕು ಒಂದು, ಈಸ್ ಬಂದ್ರೆ ಇವು ಇರ್ಬೇಕು, ಹ್ಯಾವ್ ಇದೇ ಟೆನ್ಸ್ದೇ ಇರ್ಬೇಕು. ಸೊ ಪ್ರೆಸೆಂಟ್ ಟೆನ್ಸ್ ಪ್ರೆಸೆಂಟ್ ಪಾಸ್ಟ್ ಪಾಸ್ಟ್ ಇರ್ಲೇಬೇಕು. ಓಕೆ, ಇಲ್ಲಿ ಓರ್ ಇದೆ, ವಾಸ್ ಇರ್ಬೇಕಂದೆ ಓರ್ ಇರ್ಬೇಕಂದೆ. ಹಾಗಾಗಿ ಸೊ ಇಲ್ಲಿ ನೋಡ್ರಿ, ಇಲ್ಲಿ ಆರ್ ಬಂದಿದೆ. ಓಕೆ, ಇದು ಆರ್ ಬಂದಿದೆ ಇಲ್ಲಿ, ಇದು ಬರಲ್ಲ. ಇಲ್ಲಿ ಹಾವ್ ಬಂದಿದೆ, ಇದು ಬರಲ್ಲ. ಓಕೆ, ಇಲ್ಲಿ ಓರ್ ಇದೆ, ಇಲ್ಲಿ ಓರ್ ಇದೆ. ಓಕೆ, ಎರಡು ಬಂದು ಇವ. ಓಕೆ, ಇದಲ್ಲ. ಸೊ ಸಿ, ಓಕೆ, ಇವು ಹೋದ ನೋಡ್ರಿ, ಬಿ ಡಿಲಿಟೆಡ್ ಅಂಡ್ ಫ್ಲವರ್ಸ್ ಡಿ. ಉಳಿದ್ ಯಾವುದು? ಎ ಸಿ, ಯಾಕಂದ್ರೆ ಅಲ್ಲಿ ಓರ್ ಇದೆ, ಇಲ್ಲಿ ಓರ್ ಇದೆ. ಸರ್ ಯಾಕೆ ಸರ್ ನೀವು ಒಮ್ಮೆ ವಾಸು ಬರ್ಬೇಕಂತಿರಲ್ಲ ಯಾಕೆ, ಅದನ್ನು ಹೇಳ್ಬೇಡ್ರಿ. ಅಂದ್ರೆ ನೋಡ್ರಿ, ಯಾವಾಗ್ಲೂ ಈ ಹೆಲ್ಪಿಂಗ್ ಹೋಗ್ ಇದು ಸಬ್ಜೆಕ್ಟ್ ತಕ್ಕಂತೆ ಬರ್ಬೇಕಾಗತ್ತ. ಇಲ್ಲಿ ಫ್ಲವರ್ಸ್ ಇದೆ, ಬಹುವಚನ ಇದೆ, ಪ್ಲೂರಲ್ ಇದೆ. ಸೊ ಅದಕ್ಕಾಗಿ ಓರ್ ಬಂದಿದೆ. ಓಕೆ, ಬೈ ಚಾನ್ಸ್ ಫ್ಲವರ್ ಅದು ಕೊಟ್ಟಿದ್ರೆ ತಿಳ್ಕೊರಿ, ಇಲ್ಲಿ ಫ್ಲವರ್ ಅದು ಕೊಟ್ಟಿದ್ರೆ ಇಲ್ಲಿ ವಾಸ್ ಅಂತ ಬಳಸ್ತಿದ್ವಿ. ಅದಕ್ಕೆ ಅದೇ ಅದೇ ಟೆನ್ಸ್ ಇದೆ, ಹೆಲ್ಪಿಂಗ್ ಹೋಪ್ಸ್ಗಳು ಅಲ್ಲಿ ಇರಬೇಕಾಗತ್ತೆ. ಗೊತ್ತಾಯ್ತಾ? ಇಲ್ಲಿ ನೋಡ್ರಿ, ಫ್ಲವರ್ಸ್ ಇದೆ, ಅದಕ್ಕಾಗಿ ಇಲ್ಲಿ ಓರ್. ಸೊ ಅದು ಬಿಟ್ಟು ಫ್ಲವರ್ ಇದ್ರೆ ವಾಸ್ ಅದು ಬರ್ತದೆ. ಸರ್ ಈಸ್ ಬರ್ತಿದ್ದೇನೆ, ಇಲ್ಲ, ಅದಕ್ಕೆ ಅದೇ ಟೆನ್ಸ್ ಇರಬೇಕು ಅಲ್ಲಿ, ಹೆಲ್ಪಿಂಗ್ ವರ್ಬ್ ಇರಬೇಕು. ಸೊ ಇನ್ನು ಉಳಿದ್ ಯಾವುದು? ಎ ಮತ್ತು ಸಿ. ಓಕೆ ಸರ್, ಇನ್ನು ಮತ್ತೆ ಯಾವ ರೀತಿ ಕಂಡು ಹಿಡಬೇಕು ಸರ್? ಇದಾದ ನಂತರ, ಓಕೆ, ಇದಾದ ನಂತರ ಥರ್ಡ್ ಸ್ಟೆಪ್ಗೆ ನಾವು ಬರ್ತೀವಿ. ಇವಾಗ ಮತ್ತೆ ಹೇಳುವುದು ನೋಡ್ರಿ, ಥರ್ಡ್ ಸ್ಟೆಪ್ ಏನಂದ್ರೆ ಈ ಕೊಟ್ಟಂತ ಸೆಂಟೆನ್ಸ್ ಯಾವ ಟೆನ್ಸ್ ಇದೆ. ಇಲ್ಲಿ ನೋಡ್ರಿ, ಪ್ಲಕ್ಕಿಂಗ್ ಅಂತ ಬಂದಿದೆ. ಓಕೆ, ಹೆಲ್ಪಿಂಗ್ ವರ್ಬ್ ಆದ ನಂತರ ಐ ಎನ್ ಜಿ ಫಾರ್ಮ್ದಲ್ಲಿ ಬಂದಿದೆ. ಯಾವಾಗ ಹೆಲ್ಪಿಂಗ್ ವರ್ಬ್ ಆದ ನಂತರ ಐ ಎನ್ ಜಿ ಫಾರ್ಮ್ದಲ್ಲಿ ಬಂದಿರುತ್ತೆ ನೋಡ್ರಿ, ಆಕ್ಚುಲಿ ಅದು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ಓಕೆ, ಕಂಟಿನ್ಯೂಸ್ ಟೆನ್ಸ್ ಅಂತ, ಅದು ಯಾವುದೇ ಟೆನ್ಸ್ ಇರಲಿ, ನೀವು ಹೆಲ್ಪಿಂಗ್ ವರ್ಬ್ ಆದ ನಂತರ ಐ ಎನ್ ಜಿ ಫಾರ್ಮ್ದಲ್ಲಿ ಬಂದಿತ್ತಂದ್ರೆ, ಸೊ ಇಲ್ಲಿ ಮುಂದಿನ ವಾಕ್ಯದಲ್ಲಿ ಆ ಹೆಲ್ಪಿಂಗ್ ವರ್ಬ್ ಆದ ನಂತರ ಬೀಯಿಂಗ್ ಬರಲೇಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ಅಂದ್ರೆ ಕಂಟಿನ್ಯೂಸ್ ಟೆನ್ಸ್ ವಾಕ್ಯ ಇದ್ರೆ, ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿರ್ಬೋದು, ಪಾಸ್ ಕಂಟಿನ್ಯೂಸ್ ಆಗಿರ್ಬೋದು. ಸೊ ಕಂಟಿನ್ಯೂಸ್ ಟೆನ್ಸ್ ವಾಕ್ಯ ಆಗಿದ್ರೆ, ಸೊ 100% ಪ್ಯಾಸಿವ್ ಫಾರ್ಮ್ದಲ್ಲಿ ಬೀಯಿಂಗ್ ಅನ್ನೋದು ಬರಬೇಕು. ಸೊ ಇನ್ನೊಮ್ಮೆ ಸ್ಪೆಲ್ಲಿಂಗ್ ಬರ್ತೀನಿ, ಬಿಇ ಐ ಎನ್ ಜಿ, ಬೀಯಿಂಗ್ ಅನ್ನೋದು ಒಂದು ಶಬ್ದ ಬರಲೇಬೇಕು. ಈ ಕಡೆ ಬರ್ರಿ. ಸೊ ಇಲ್ಲಿ ಸ್ವಲ್ಪ ನೋಡಿ, ಬೋರ್ಡ್ ಚಿಕ್ಕದಾಗ್ತದೆ. ಸೊ ಕಂಟಿನ್ಯೂಸ್ ಇದ್ರೆ ಯಾವಾಗ್ಲೂ ಏನಿರ್ಬೇಕು? ಬೀಯಿಂಗ್ ಅನ್ನೋದು ಪ್ಯಾಸಿವ್ ಫಾರ್ಮ್ದಲ್ಲಿ ಬರಬೇಕು. ಇದು ಒಂದು. ಸರ್ ಬೈ ಚಾನ್ಸ್ ಇಲ್ಲಿ ಬಿ3 ಬಂದಿತ್ತ ಸರ್? ಇಲ್ಲಿ ಪರ್ಫೆಕ್ಟ್ ಇದ್ರೆ, ನಮಗೆಲ್ಲ ಟೆನ್ಸಸ್ ಗೊತ್ತಿದ್ದಾವೆ ಸರ್, ಪರ್ಫೆಕ್ಟ್ ಬಂದಿದ್ರೆ ಹೇಗೆ ಸರ್ ಅಂತಂದ್ರೆ, ನೆನಪಲ್ಲಿ ಇಟ್ಕೊಳ್ರಿ, ಯಾವಾಗ ಪರ್ಫೆಕ್ಟ್ ವಾಕ್ಯ ಅಲ್ಲಿ ಇರುತ್ತೆ ನೋಡ್ರಿ, ಅವಾಗ ಅಲ್ಲಿ ಮುಂದೆ ಬೀಯಿಂಗ್ ಅನ್ನೋದು ಬರಬೇಕು. ಓಕೆ, ಟೆನ್ಸಸ್ ಗೊತ್ತಿದ್ದವ್ರಿಗೆ ಕಂಟಿನ್ಯೂಸ್ ಟೆನ್ಸ್ ಇದ್ರೆ ಬೀಯಿಂಗ್ ಬರಬೇಕು, ಪರ್ಫೆಕ್ಟ್ ಇದ್ರೆ ಬೀಯಿಂಗ್ ಬರಬೇಕು. ಓಕೆ, ಇನ್ ಟೆನ್ಸಸ್ ಗೊತ್ತಿಲ್ಲ ಸರ್ ನಮಗೆ ಅಂದ್ರೆ, ನಾನು ಹೇಳಿದೆ ಇಲ್ಲಿ ಐಎನ್ ಜಿ ಅಂತ ಬಂದಿತ್ತಂದ್ರೆ ಅವಾಗ ಬೀಯಿಂಗ್ ಬರಲೇಬೇಕು. ಇಲ್ಲಿ ವಿ3 ಫಾರ್ಮ್ ಬಂದಿತ್ತಂದ್ರೆ, ಅಂದ್ರೆ ಸಿಂಗ್ ಸ್ಯಾಂಗ್ ಸನ್, ಸನ್ ಅನ್ನೋದು ವಿ3 ಫಾರ್ಮ್. ಸೊ ಆ ರೀತಿ ವಿ3 ಫಾರ್ಮ್ ದಲ್ಲಿ ಬಂದಿತ್ತಂದ್ರೆ ಹೆಲ್ಪಿಂಗ್ ಮೊಬೈಲ್ ಚೇಂಜ್ ಆಗಿರುತ್ತೆ. ಸೊ ಅಂತ ಟೈಮ್ದಲ್ಲಿ ಅಲ್ಲಿ ಬೀನ್ ಅನ್ನೋದು ಬರ್ತದೆ. ಗೊತ್ತಾಯ್ತಾ? ಸೊ ಈ ಥರ್ಡ್ ಸ್ಟೆಪ್ ಮೂಲಕ ನಾವು ಈ ಥರ್ಡ್ ಮೆಥಡ್ ಮೂಲಕ ನಾವು ಫೈಂಡ್ ಔಟ್ ಮಾಡ್ಬೋದಾ? ಸೊ ನಾನು ಹೇಳಿದೆ ಇಲ್ಲಿ ಬೀಯಿಂಗ್ ಅನ್ನೋದು ಬರಲೇಬೇಕಂತೀರಿ, ಯಾಕಂದ್ರೆ ಇಲ್ಲಿ ಪ್ಲಕ್ಕಿಂಗ್ ಆಗ್ತಿದೆಯಲ್ಲ. ಸೊ ಬೀಯಿಂಗ್ ಅನ್ನೋದು ಇಲ್ಲಿ ಬರಲೇಬೇಕು. ಎದಲ್ಲಿ ನೋಡ್ರಿ ಬೀಯಿಂಗ್ ಇದೆಯಾ? ಇಲ್ಲಿಲ್ಲ. ಓಕೆ, ಇದು ಹೋಯ್ತು. ಓಕೆ, ಇದನ್ನು ಹೋಯ್ತು. ಇನ್ನು ಉಳಿದಿದೆ ಯಾವುದು? ಸಿ. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಮುಗೀತು, ಯಾಕಂದ್ರೆ ಇಲ್ಲಿ ಇದೆ ನೋಡ್ರಿ ಫ್ಲವರ್ಸ್ ಬೀಯಿಂಗ್ ಅಂತ ಇದೆ. ಮುಗೀತು. ಓನ್ಲಿ ನಾವು 3 ಸ್ಟೆಪ್ ದಲ್ಲಿ ನಾವು ಆನ್ಸರ್ ನ ಫೈಂಡ್ ಔಟ್ ಮಾಡ್ತೀವಿ. ಸರ್
ಇವಾಗ ನೀವೇನೋ ಮಾಡ್ತೀರಿ ಬೈ ಚಾನ್ಸ್ ಸೇಮ್ ಮತ್ತೆ ಬೀಯಿಂಗ್ ಬೀಯಿಂಗ್ ಇಲ್ಲಿನೂ ಕೊಟ್ಟಿದ್ ಹೇಗೆ ಸರ್ ನೆಕ್ಸ್ಟ್ ಏನಂತಂದ್ರೆ ಅದನ್ನು ಹೇಳ್ಬಿಡ್ತೀನಿ ನೋಡ್ರಿ. ಸೊ ನೆಕ್ಸ್ಟ್ ಸ್ಟೆಪ್ ನಾವು ಹೋಗ್ತೀವಿ ಫೋರ್ತ್ ಒನ್ ಇಲ್ಲಿ ಬರ್ತೀನಿ ನೋಡ್ರಿ. ಓಕೆ ಸೊ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಅವಾಗ ಇಲ್ಲಿ ಬೀಯಿಂಗ್ನು ಬಂದಿತ್ತು ಅಂತಂದ್ರೆ ಮುಂದಿನ ವರ್ಡ್ ಯಾವ್ದು ಬರುತ್ತಾ ಮೇನ್ ವರ್ಡ್ ಬರುತ್ತಾ. ಓಕೆ ಮೇನ್ ವರ್ಬ್ ಯಾವಾಗಲೂ ಈ ಮೇನ್ ವರ್ಬ್ ಏನಿದೆಯಲ್ಲ ವಿ ತ್ರೀ ಫಾರ್ಮ್ ದಲ್ಲಿ ಇರಬೇಕು. ಇಲ್ಲಿ ನೋಡಿ ಎಲ್ಲ ಕಡೆ ವಿ ತ್ರೀ ಪ್ಲಕ್ಡ್ 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 ಅಂತ ಇದೆ, ವಿ ತ್ರೀ ಫಾರ್ಮ್ ದಲ್ಲಿನೇ ಇರಬೇಕು. ಇದು ನಾಲ್ಕನೇ ಸ್ಟೆಪ್. ಮುಂದಿನ ವರ್ಡ್ ಯಾವಾಗಲೂ ಮೇನ್ ವರ್ಬ್ ವಿ ತ್ರೀ ಫಾರ್ಮ್ ದಲ್ಲಿ ಇರಬೇಕು. ನಾನು ಹೇಳಿದೆ ರೈಟ್ ರೋಟ್ ರಿಟರ್ನ್ ದಲ್ಲಿ ರಿಟರ್ನ್ ಅನ್ನೋದು ವಿ ತ್ರೀ ಫಾರ್ಮ್, ಸೊ ಅದೇ ಇಲ್ಲಿ ಇರಬೇಕು. ಇಲ್ಲಿ ಪ್ಲಕ್ ಪ್ಲಕ್ಡ್ 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 ಅಂತಿದೆ, ಪ್ಲೇ ಪ್ಲೇಡ್ 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 ಅಂತ ಇಲ್ಲೇ ಇರಬೇಕು. ಸರ್ ಇದನ್ನು ಸರಿಯಾಗಿ ಕೊಟ್ಟಿದ್ರು ನೆಕ್ಸ್ಟ್ ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೇಕಂದ್ರೆ, ಸೊ ಅದು ಐದನೇ ಸ್ಟೆಪ್ ನಾನು ಹೇಳ್ತಿದ್ದೀನಿ. ಸೊ 100% ಇದಾದ ನಂತರ ಪ್ಲಕ್ಡ್ ಆದ ನಂತರ ವಿ ತ್ರೀ ಆದ ನಂತರ ಬೈ ಬರಲೇಬೇಕು, ಎಲ್ಲ ಕಡೆ ಬೈ ಬರಲೇಬೇಕು ಪ್ಯಾಸಿವ್ ಫಾರ್ಮ್ನಲ್ಲಿ. ಇಲ್ಲೆಲ್ಲ ಇದೆ ನೋಡ್ರಿ. ಓಕೆ ಮುಗೀತು. ಇಷ್ಟು ಐದೇ ಐದು ಸ್ಟೆಪ್ ದಲ್ಲಿ ನೀವು ಆನ್ಸರ್ ಫೈಂಡ್ ಮಾಡ್ಬೋದು. ನೆಕ್ಸ್ಟ್ ಆನ್ಸರ್ ನಾನು ಹೇಳಿದ್ದೇನೆ. ಸೊ ಇದು ಫಸ್ಟ್ ಹೇಳ್ಬಿಟ್ಟಿದ್ದೀನಿ ನಾನು, ಆಬ್ಜೆಕ್ಟ್ ಸಬ್ಜೆಕ್ಟ್ ಈ ಕಡೆ ಬರ್ಬೇಕಾ ಆಬ್ಜೆಕ್ಟ್ ಈ ಕಡೆ ಬರ್ಬೇಕಂದ್ರೆ ಇಲ್ಲಿ ಎಲ್ಲ ಕಡೆ ಬಂದಿದೆ ನೋಡ್ರಿ. ಸೊ ಓನ್ಲಿ ಫೈವ್ ಸ್ಟೆಪ್ಸ್ ಮೂಲಕ, ಐದು ಸ್ಟೆಪ್ಪೇ ಐದೇ ಓನ್ಲಿ ಫೈವ್ ಸ್ಟೆಪ್ಸ್ ಮೂಲಕ ನೀವು ಎಂಥ ವಾಕ್ಯನ ಇರಲಿ ಆರಾಮಾಗಿ ನೀವು ಪ್ಯಾಸಿವ್ ಫಾರ್ಮ್ನ ಫೈಂಡ್ ಔಟ್ ಮಾಡ್ಬೋದು. ಓಕೆ ಸೊ ಇದನ್ನು ಹೇಳ್ತಿರ್ತೇವೆ ಫಾರ್ಮುಲಾದಲ್ಲಿ ನ್ಯೂ ಸಬ್ಜೆಕ್ಟ್ ಅಂತ ಕರಿತೀವಿ. ಇದು ಈ ಕಡೆ ಬಂತಲ್ಲ ಅದಕ್ಕೆ ನ್ಯೂ ಸಬ್ಜೆಕ್ಟ್ ಅಂತ ಕರಿತೀವಿ. ಇದಾದ ನಂತರ ಯಾವುದು ಹೆಲ್ಪಿಂಗ್ ವರ್ಬ್ ಬರ್ತಾವು. ಸೊ ಈ ಹೆಲ್ಪಿಂಗ್ ವರ್ಬ್ ಆದ ನಂತರ ಬೀಯಿಂಗ್ ಎಲ್ಲಿ ಬರ್ತ ಅನ್ನೋದು ಗೊತ್ತಿದೆ ನಿಮಗೆ, ಬೀನ್ ಎಲ್ಲಿ ಬರ್ತ ಅನ್ನೋದು ಗೊತ್ತಿದೆ. ಇದಾದ ನಂತರ ವಿ ತ್ರೀ ಬರಬೇಕು, ಇದಾದ ನಂತರ ಬೈ ಬರಬೇಕು, ಇದಾದ ನಂತರ ನ್ಯೂ ಆಬ್ಜೆಕ್ಟ್ ಅಂತ ಕರಿತೀವಿ ನಾವು. ನ್ಯೂ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಬೀಯಿಂಗ್ ಅಥವಾ ಬೀನ್ ಬೀಯಿಂಗ್ ಕಂಟಿನ್ಯೂಸ್ ಅಂದ್ರೆ ಬೀಯಿಂಗ್ ಪರ್ಫೆಕ್ಟ್ ಅಂದ್ರೆ ಬೀನ್, ಆಮೇಲೆ ವಿ ತ್ರೀ ಫಾರ್ಮ್ ಓಕೆ, ಆಮೇಲೆ ಬೈ, ಆಮೇಲೆ ನ್ಯೂ ಆಬ್ಜೆಕ್ಟ್ ಅನ್ನೋದು. ಈ ಮೆಥಡ್ ಮೂಲಕ ನಾವು ಎಂಥ ವಾಕ್ಯನ ಇರಲಿ ಆಕ್ಟಿವ್ ಎಸ್ ವಾಕ್ಯನ ಪ್ಯಾಸಿವ್ ಎಸ್ ಆಗಿ ನಾವು ಕನ್ವರ್ಟ್ ಮಾಡ್ಬೋದು, ಮತ್ತು ಕೊಟ್ಟಂಥ ಆಪ್ಷನ್ಸ್ ಅಲ್ಲಿ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಓಕೆ ಸೊ ಇದು ಶಾರ್ಟ್ಕಟ್ ಮೆಥಡ್. ಈ ಮೆಥಡ್ ಮೂಲಕ ನೀವು ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು ಆನ್ಸರ್ನ. ಇನ್ನೂ ಡೀಟೇಲ್ ಆಗಬೇಕಾದ್ರೆ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಪ್ಲೇಲಿಸ್ಟಲ್ಲಿ ಹೋಗ್ರಿ. ಸೊ ಆ ವಿಡಿಯೋ ಕೂಡ ನೀವು ನೋಡ್ಬೋದು ಅಂತ ಹೇಳ್ತಾ. ಸೊ ಇನ್ನು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಹೆಚ್ಚು ಹೆಚ್ಚು ಲೈಕ್ ಮಾಡಿ, ಶೇರ್ ಮಾಡಿರಿ, ಏನು ಹೊಸ್ತಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ಇನ್ನೂ ಇಷ್ಟವಾದ್ರೆ ನಮ್ಮ ಚಾನಲ್ ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ. ನಿಮ್ಮಲ್ಲಿ ಯಾವುದಾದ್ರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸ್ರಿ, ಅದನ್ನು ಕೂಡ ಎಕ್ಸಾಂಪಲ್ ಆಗಿ ತೆಗೆದುಕೊಂಡು ಡಿಸ್ಕಷನ್ ಮಾಡೋಣ. ಓಕೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.